ನಡೆಯ ಜೀವನದಲ್ಲಿ ಒಂದೊಂದು ಸಾರಿ ನಮ್ಮ ಸಾಧನೆಗಳು ನಮಗೇ ಆಶ್ಚರ್ಯ ಹುಟ್ಟಿಸುತ್ತೆ ನೆನಪು ಜೀವನದಲ್ಲಿ ಯಾವತ್ತೂ ನೆನಪುಗಳಿರಬೇಕು ನೆನಪೇ ಜೀವನ ಇವತ್ತು ನಮ್ಮ ಅನುರಾಗ ಸಂಗಮ ಇಪ್ಪತ್ತೈದು ವರ್ಷ ಅದಕ್ಕೆ ಟ್ವೆಂಟಿ ಫಿಫ್ತ್ ಬರ್ತ್ಡೇ ಸಡನ್ನಾಗಿ ಏನಕ್ಕೂ ಸುಮ್ಮನೆ ನನಗೆ ಅದು ಮೈಂಡ್ಗೇನೋ ಅದು ಇಪ್ಪತ್ತೈದು ವರ್ಷ ಅಂತ ಬಂದಾಗ ನನಗೆ ನೆನಪಾಗಿದ್ದು ನನ್ನ ಸ್ನೇಹಿತರು ವೀರೇಶ್ ಅವರು ಅವರ ಚಿತ್ರಲೋಕ ಡಾಟ್ ಕಾಮ್ ಅದನ್ನು ಇವತ್ತು ಲಕ್ಷಾಂತರ ಜನ ನೋಡ್ತಾಯಿದ್ದಾರೆ ಇವತ್ತು ಯೂಟ್ಯೂಬಲ್ಲಿ ಅದನ್ನು ಲಕ್ಷಾಂತರ ಜನ ನಮ್ಮ ಕನ್ನಡಿಗರು ನೋಡ್ತಾ ಇದ್ದಾರೆ ನನಗೆ ಇಷ್ಟೇ ಈ ಕಹಿ ಘಟನೆಗಳನ್ನ ಹಂಚ್ಕೊಂಡು ಮನ್ಸ್ಗಳನ್ನ ಮೈನಸ್ ಮಾಡೋದಕ್ಕಿಂತ ಪಾಸಿಟಿವ್ ಘಟನೆಗಳನ್ನ ಹೇಳಿ ಈಗ ನಂತರ ಇನ್ಯಾರೋ ಸಿನಿಮಾಗಳು ಮಾಡಬೇಕು ಅಂತ ಬರೋರಿಗೆ ಯೋಚನೆ ಮಾಡ್ತಿರೋರಿಗೆ ಒಂದು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ನನ್ನ ಕಥೆನ ಶೇರ್ ಮಾಡ್ತಾಯಿದ್ದೀನಿ ಸಿನಿಮಾ ಯಾವತ್ತೂ ನೀವು ಇಲ್ಲಿಂದ ಮಾಡಿದಾಗ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಮನಿ ಮೈಂಡಿಂದ ಒಂದು ವೈಟ್ ಪೇಪರಲ್ಲಿ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಆ ಮ್ಯಾಥ್ಮೆಟಿಕ್ಸಲ್ಲಿ ಸಿನಿಮಾ ಮಾಡಬೇಡಿ ಬಿ ಬ್ಲೈಂಡ್ ಯು ಟ್ರಸ್ಟ್ ಯುವರ್ ವರ್ಕ್ ಯು ಟ್ರಸ್ಟ್ ಯುವರ್ ಟೆಕ್ನಿಷಿಯನ್ಸ್ ಪ್ಲಸ್ ನೀವೂ ಕೆಲಸ ಮಾಡಬೇಕು ಅಯನ್ ಬಟ್ಟೆ ಸೆಂಟ್ ಬಟ್ಟೆ ಹಾಕ್ಕೊಂಡು ಎಂಡ್ ಗಾಡಿಗಳಲ್ಲಿ ಸೆಟ್ಟಲ್ ಬಂದು ನಾನು ಏನೋ ಒಂದು ಮಾಡ್ತೀನಿ ಅಂದರೆ ಖಂಡಿತ ಏನೂ ಮಾಡೋಕ್ಕಾಗಲ್ಲ ಸೆಟ್ಟಲ್ಲಿ ಬಂದು ನೀವು ಸೆಟ್ ಬಾಯ್ಸ್ಗಳ ಥರ ಕೆಲಸ ಮಾಡಬೇಕು ಫಾರ್ಗೆಟ್ ನಾನೊಬ್ಬ ನಿರ್ಮಾಪಕ ಅನ್ನೋದು ಮರ್ತುಬಿಡಿ ನನ್ನೊಬ್ಬ ಆ್ಯಕ್ಟ್ರ್ ಅನ್ನೋದು ಮರ್ತುಬಿಡಿ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಎಲ್ರೂ ಎಲ್ರೂ ಶೋಲ್ಡರ್ ಕೊಟ್ಟಾಗ ಮಾತ್ರ ಸಿನಿಮಾ ಒಂದು ಕಲರ್ ಸಿಗುತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದೆಷ್ಟೋ ಜನ ಅಂದ್ಕೊಂಡಿರ್ತಾರೆ ಏ ನಾನು ನಿರ್ಮಾಪಕ ಏ ನಾನು ಎಂಡ್ ಗಾಡಿ ಲೋಗೆ ಅಲ್ಲಿ ಕುಂತ್ಕೊಂಡು ನಾನು ದುಡ್ಡು ಕೊಟ್ರಲ್ಲೆಲ್ಲ ನಡೆದೋಗುತ್ತೆ ಅಂತ ಖಂಡಿತ ನಡೆಯುತ್ತೆ ಇಲ್ಲ ಅಂತಲ್ಲ ನೀವು ಬರಲೇಬೇಡಿ ಸಿನಿಮಾ ನಡೆಯುತ್ತೆ ಬಟ್ ಅದು ನಿಮ್ಮ ಮಗು ಅದು ನೀವು ಇಲ್ಲಿಂದ ಪ್ರೀತಿ ತೋರಿಸ್ದಿರಲ್ಲ ಅದು ಒಂದು ಶೇಪ್ ತಗೊಳ್ಳುತ್ತೆ ಆಮೇಲೆ ಇಲ್ಲಿ ಯಾರು ಹಂಡ್ರೆಡ್ ಪರ್ಸೆಂಟು ನಾವು ಅಂದ್ಕೊಂಡಿದ್ದನ್ನು ಮಾಡ್ತೀವಿ ಅಂತ ಆಗಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ ಅಕಸ್ಮಾತ್ ಮಿಸ್ ಫೈರ್ ಆಯಿತಾ ಕೀಪ್ ಯುವರ್ ಸ್ಮೈಲ್ ಸಕ್ಸಸ್ ಫೇಲ್ಯೂರ್ ಸಕ್ಸಸ್ ಆದಾಗ ನೀವು ಶೇರ್ ಮಾಡಿ ಫೇಲ್ಯೂರ್ ಆದಾಗ ಜಸ್ಟ್ ಗಿವ್ ಎ ಬಿಗ್ ಸ್ಮೈಲ್ ದಟ್ ಈಸ್ ದ ಜೆಂಟ್ಲ್ಮ್ಯಾನ್ ವೇ ಟು ಬಿ ಇನ್ ಫಿಲಮ್ ಇಂಡಸ್ಟ್ರಿ ಮೈನಸ್ ಅದೇಟಿಗೆ ಬ್ಲ್ಯಾಸ್ಟ್ ಮಾಡೋದು ಕೆಟ್ಟದಾಗ ಏನಾಗ ಹೇಳೋದು ಇದು ಯಾರಿಗೂ ಪ್ಲಸ್ ಆಗೋಲ್ಲ ಸಕ್ಸಸ್ ಆದಾಗ ನಿಮ್ಮನ್ನ ನೀವು ಹೊಗಳ್ಕೋಬೇಡಿ ಬೇರೆಯವ್ರಿಗೆ ಕೊಡಿ ಅದನ್ನು ಬೇರೆಯವ್ರಿಗೆ ಐಡೆಂಟಿ ಆಗಲಿ ಬೇರೆ ಟೆಕ್ನಿಷಿಯನ್ಸ್ಗೆ ಐಡೆಂಟಿ ಆಗಲಿ ಅಪ್ಕಮಿಂಗ್ ಫಿಲಮ್ ಮೇಕರ್ಸ್ಗೆ ಅದು ಒಂದು ಒಳ್ಳೆ ಮೆಸೇಜ್ ತಲುಪಲಿ ಇವತ್ತು ನಾನೇನಿದ್ದೀನಿ ನನ್ನ ಪ್ರಾಪರ್ಟಿ ಅವತ್ತು ಅನುರಾಗ ಸಂಗಮದಲ್ಲಿ ಲಾಸ್ಟಿಗೆ ಉಳಿದಿದ್ದ ದುಡ್ಡನ್ನ ನನಗೆ ಈ ಜಾಗ ತೊಗೊಂಡಿದ್ದು ತೊಗೊಂಡು ಇಲ್ಲಿ ಏನೋ ನಾನು ಸ್ವಲ್ಪ ಈ ಗಾರ್ಡ್ನಿಂಗ್ ಇಷ್ಟ ಇರೋದ್ರಿಂದ ನಾನು ತೊಗೊಂಡೆ ಇವತ್ತು ಇದು ಮಾರ್ಕೆಟ್ ಮೇಲೆ ಬಂದು ತರ್ಟಿ ಸಿ ಇಯರ್ ಇದೆ ಮೂವತ್ತು ಕೋಟಿ ಇದೆ ಇವತ್ತು ಅಂದರೆ ಇಪ್ಪತ್ತೈದು ವರ್ಷ ಆಯಿತಾ ನಾನು ಹಾಕಿದ್ದು ಭಾಳ ಸ್ಮಾಲ್ ಅಮೌಂಟು ನಾನು ಇದು ಹಾಕಿ ಕೊಡ್ತೀನಿ ಇದು ಇದು ಟೂ ತೌಸಂಡ್ ಟ್ವೆಂಟಿನಲ್ಲಿ ಅದು ಮೂವತ್ತು ಕೋಟಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಎಲ್ಲಿಂದ ಅದು ನನ್ನ ಸಿನಿಮಾ ಇಂದೇ ಬಂದಿದ್ದು ಪುಷ್ಟಿಯಲ್ಲಿ ಎತ್ಕೊಂಡು ಏನೋ ಒಂದು ಕಡೆ ಹಾಕಿದ್ದೆ ಅಷ್ಟೇ ಮರ್ತು ಬಿಟ್ಟೆ ಅದು 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 ಬೆಟ್ಟವಾಗಿ ನಿಂತಿದ್ದೆ ಇದು ಬೆಟ್ಟವಾಗಿ ನಿಂತಿದ್ದೆ ಇನ್ನು ಇನ್ನೇನು ಕೊಡಬೇಕು ಸಿನಿಮಾ ನಿಮಗೆ ಬರೋದನ್ನು ನಿಮಗೇ ಗೊತ್ತಿಲ್ಲದೆ ಬ್ಲೈಂಡಾಗಿ ಕೊಟ್ಬಿಡಿ ಲಾಸ್ಟಿಗೆ ನಾನು ಅಂದ್ಕೊಂಡಿದ್ದು ಇಷ್ಟೆ ಇಂದ ಏನು ಬಂತು ಇದನ್ನು ಸಿನಿಮಾಕ್ಕೆ ಏನೋ ಮಾಡಬೇಕು ಅಂತೇಳಿ ಎಲ್ಲೂ ಒಂದು ರೂಪಾಯಿ ಸಾಲ ಇಸ್ಕೊಳ್ದೆ ಏನೋ ಒಂದು ಮಾಡ್ತಾಯಿದ್ದೀನಿ ಅದು ರೆಡಿ ಆದಮೇಲೆ ರೆಡಿ ಆದಮೇಲೆ ನಾನು ಜನಗಳ ಮುಂದೆ ತರ್ತೀನಿ ಅದಕ್ಕೆ ಮುಂಚೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ಏನೆಲ್ಲ ಬಂದಿದ್ದೀನಿ ನಾನು ಅಡ್ವಾನ್ಸಾಗಿ ಯಾರಿಗೂ ಏನು ಹೇಳೋಕ್ಕೋಗೋಲ್ಲ ಅದು ಹೇಳಿ ಅದು ಫೇಲ್ ಆಗಬಾರ್ದು ಹೇಳ್ದೇನೆ ನಮ್ಮ ಕೆಲಸ ಮಾತಾಡಬೇಕು ಅನ್ನೋದೇ ನನ್ನ ಆಸೆ ಸೊ ಚಿತ್ರಲೋಕ ಡಾಟ್ ಕಾಮ್ನ ಫಾಲೋ ಮಾಡೋ ಎಲ್ಲ ಅಭಿಮಾನಿಗಳಿಗೂ ನಾನು ಇಷ್ಟೇ ಹೇಳೋದು ನಿಮ್ಗೇನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಯಾಕಂದರೆ ನನಗೆ ವೀರೇಶ್ ಅವರು ಹೆಚ್ಚು ಕಮ್ಮಿ ನನಗೆ ಹುಷ ಸಿನಿಮಾ ಅದು ಇಪ್ಪತ್ತೇಳು ವರ್ಷ ಆಗೋಯ್ತು ಇಪ್ಪತ್ತೇಳು ಇಪ್ಪ ಇಪ್ಪತ್ತೆಂಟು ವರ್ಷ ಆಗೋಯ್ತು ಅದಕ್ಕೆ ಮುಂಜೆಯಿಂದ ಅವ್ರ ಇದ್ದಾರೆ ಅಂದರೆ ಅವ್ರ ಅನುಭವ ಏನು ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತೈದು ವರ್ಷ ಅವ್ರ ಲೈಫೇ ಇದರಲ್ಲಿದೆ ಸೊ ಚಿತ್ರಲೋಕ ಡಾಟ್ ಕಾಮಲ್ಲಿ ಇವತ್ತು ಏನು ಬರ್ತಾ ಇದೆ ಈ ಅದೊಂದು ನಿಮಗೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಒಂದು ಸ್ಕೂಲ್ ಅಂತ ಹೇಳ್ಬೋದು ಎಲ್ಲ ಇದೆ ಒಳ್ಳೆಯದೇ ಇದೆ ಕೆಟ್ಟದ್ದು ಇದೆ ನಿಮ್ಗೆ ಯಾರು ಬೇಕು ಯಾರು ಅನುಭವ ಬೇಕು ಚಾಯ್ಸ್ ನಿಮ್ಮದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಎತ್ಕೊಂಡು ಹೋಗ್ಬೋದು ಈಗ ನಾವೆಲ್ಲ ಸಿನಿಮಾ ಮಾಡುವಾಗ ಅಷ್ಟು ಸಿನಿಮಾ ಮಾಡುವಾಗ ನಾವು ಶಂಕರ್ನಾಗ್ನ ಇನ್ಸ್ಪಿರೇಷನ್ ಇಟ್ಕೊಂಡಿದ್ವಿ ಏಯ್ ಶಂಕರ್ನಾಗ ಏನಮ್ಮ ಎಲ್ಲೇ ಹೋದರೂ ಸ್ನಾನ ಮಾಡಿದ್ರು ಟವಲ್ ಕೇಳಲ್ಲ ಪ್ಯಾಂಟಲ್ಲೇ ಒರೆಸ್ಕೊಂಡ್ಬಿಡ್ತಾರಂತೆ ಅಲ್ಲೆಲ್ಲ ರೋಡಲ್ಲೇ ತಿನ್ಬಿಟ್ಟು ಹೊಟ್ಟೋಗ್ತಾರಂತೆ ಏ ಕಾರ್ ವೇಟ್ ಮಾಡಲ್ಲ ಬಿ ಟಿ ಎಸ್ ಬಸ್ ಬಂದರೆ ಅದನ್ನ ಇಟ್ಕೊಂಡು ಹೊರಟೋಗ್ತಾರಂತೆ ಇ ಇದನ್ನು ನಾವು ಕೇಳಿಸ್ಕೊಂಡು 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 ಏ ಅಟ್ಲೀಸ್ಟ್ ನಾವು ಆ ಥರ ಇರಬೇಕು ಅದು ಚಾಯ್ಸ್ ನಂದಿತ್ತು ನಾವು ಏ ಕ್ಯಾರವೇನಲ್ಲಿ ಬರ್ತಾರಂತೆ ಐ ಆ್ಯಂಡ್ ಗಾಡೀಲಿ ಬರ್ತಾರಂತೆ ಅದನ್ನ ತಗೊಳ್ಳಿಲ್ಲ ತಲೆಗೆ ತಗೊಳ್ಳೋದು ಇಲ್ಲ ಸೊ ಸಿನಿಮಾ ನೀಡ್ ಯುವರ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಸಿನಿಮಾಗೆ ನೀವು ಕೊಟ್ಟಾಗ ಅನ್ಎಕ್ಸ್ಪೆಕ್ಟೆಡ್ ಮಿರಕಲ್ಸ್ ವಿಲ್ ಹ್ಯಾಪನ್ ಇದು ನನ್ನ ಒಂದು ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿದು ಅದು ಮಾತ್ರ ನಾನು ನಿಮಗೆ ಹೇಳ್ತೀನಿ ನಾನು ಕಮ್ಮಿ ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಆಸ್ ಆ್ಯಕ್ಟ್ರಾಗೂ ನಾನು ಕಮ್ಮಿ ಸಿನ್ಮಾ ಮಾಡಿದ್ದೀನಿ ಬಟ್ ನನಗಾಗಿರೋ ಒಳ್ಳೊಳ್ಳೆ ಅನುಭವಗಳಿದೆಯಲ್ಲ ಅದು ಬೇರೆ ಯಾರಿಗೂ ಆಗಿಲ್ಲ ಹ್ಞೂ ಅಷ್ಟು ಮಾತ್ರ ನಾನು ಹೇಳ್ತೀನಿ ಸೊ ನೆಗೆಟಿವ್ನ ಜಾಸ್ತಿ ಮಾತಾಡೋಕೋಗ್ಬೇಡಿ ಮೀಡಿಯಾ ಮುಂದೆ ಆಗಲಿ ಇನ್ನೊಂದು ಮುಂದೆ ಆಗಲಿ ಟಾಕ್ ಪಾಸಿಟಿವ್ ಆಮೇಲೆ ಬೇರೆ ಯಾರೇ ಏನೇ ಒಂದು ಈಗ ಎಕ್ಸಾಂಪಲ್ ಯಶ್ ಯಶ್ ಬಗ್ಗೆ ನಾನು ಇವತ್ತು ಹೇಳಲೇಬೇಕು ನಾನು ಸತ್ಯ ಸಿನಿಮಾ ಮಾಡುವಾಗ ಅವರು ನಾಲ್ಕು ಜನ ಹುಡುಗರು ಒಂದು ಪಾತ್ರಿಕೆ ಅಂತೇಳಿ ನಮ್ಮ ಆಫೀಸಿಗೆ ಬಂದಿದ್ದು ಆವತ್ತು ನಾನು ಇಲ್ಲ ಅದು ಕೊಟ್ಟಾಗೋಗ್ಬಿಟ್ಟಿದ್ದೆ ಹಾಗೆ ಹೀಗೆ ಪರವಾಗಿಲ್ಲ ಸರ್ ಹಂಗೆ ಹಿಂಗೆ ಅಂತೇಳಿ ಒಂದು ಕಾಫಿ ಕುಟ್ಕೊಂಡು ಇನ್ನೊಬ್ಬ ನನ್ನ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಶಂಕರ್ ಜೊತೆ ಕರ್ಕೊಂಡು ಬಂದಿದ್ದರು ವೆಂಟ್ ಆಮೇಲೆ ಏನು ಸರ್ ಅವ್ರು ಬೆಳೆದಿದ್ದು ಎಲ್ಲಿ ಇವತ್ತು ನ್ಯಾಷನಲ್ ಸ್ಟಾರ್ ಅದು ಸಕ್ಸಸ್ ಅಂದರೆ ಅದು ಬೆಳವಣಿಗೆ ಅಂದರೆ ಇವನ್ ದರ್ಶನ್ ಅವರು ನಾನು ಎಸ್ ಅವ್ರ ಜೊತೆ ಕಲ್ಯಾಣಿ ಪಿಕ್ಚರ್ ಮಾಡುವಾಗ ಫಸ್ಟ್ ಟೈಮ್ ಈ ವಾಸ್ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ನಾನು ಎಷ್ಟ್ ನಾರಣ್ಣಿಗೆ ಹೇಳ್ತಾ ಇದ್ದೆ ನೋಡಿ ಸರ್ ತುಗುದೀಪ ಶ್ರೀನಿವಾಸ ಅವ್ರ ಮಗ ಏನು ಟಾಲ್ ಆಗಿದ್ದಾನೆ ಹೈಟ್ ಆಗಿದ್ದಾನೆ ಆ್ಯಕ್ಚುಲಿ ಅವ್ನು ಆರ್ಟಿಸ್ಟ್ ಆಗಿ ಸರ್ ಅಂತ ಅವಾಗ ಯಶ್ನಾರಣ್ಣ ಹೇಳ್ತಾಯಿದ್ರು ಎಲ್ಲದಕ್ಕೂ ಟೈಮ್ ಬರಬೇಕು ರೀ ಕಾಲ ಬರಬೇಕು ಹಾಗೆ ಹೀಗೆ ಅಂತ ನಾನು ಹೋಗ್ತಾ ಮತ್ತೆ ಸುಮ್ಮನೆ ಅವ್ರಿಗೆ ಹಿಂಗೆ ಬೆನ್ನ ಮೇಲೆ ಹಿಂಗೆ ಫ್ಲಾಶ್ ಮಾಡ್ಕೊಂಡು ಇದ್ದೆ ಅವ್ರು ಆ ಥರ ಕೆಲಸ ಮಾಡಿರೋದನ್ನು ನಾನು ನೋಡಿದ್ದೀನಿ ಟುಡೇ ಈಸ್ ಎ ಬಿಗ್ ಸೂಪರ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ ಇವೆಲ್ಲನೂ ನಾನು ಏನಕ್ಕೆ ಕೇಳ್ತೀನಿ ನಮ್ಮ ಕಣ್ಣು ಮುಂದೆ ಆಮೇಲೆ ಯಾರು ಬೇಡ ನನ್ನ ಫ್ರೆಂಡ್ ಉಪಿ ಹೌ ಮಚ್ ಹಾರ್ಡ್ ವರ್ಕ್ ಯು ಎಸ್ಟ್ ನಾನು ಹೇಳಿ ಅವ್ರ ಮನೆ ಪಾಪ ಟೆನ್ ಬೈ ಟೆನ್ ಇದೆಲ್ಲ ನಾನು ಏನೇ ಕೇಳ್ತೀನಿ ಅಂದರೆ ಸಿನಿಮಾನ ಪ್ಯೂರಾಗಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ನೆಂಬಿ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ಅದೆಲ್ಲ ರಿಸಲ್ಟ್ ಇರೋದು ಅದನ್ನು ಅಪ್ಕಮಿಂಗ್ ಯಾರೇ ಇದ್ರೂ ದಯವಿಟ್ಟು ಆ ಫೈರ್ನ ನೀವು ಇಟ್ಕೊಳ್ಳಿ ಆಮೇಲೆ ನೆಗೆಟಿವ್ ಮಾತಾರೆ ಎಲ್ಲೋ ಬೇಡ ಯು ಲವ್ ಸಿನಿಮಾ ಸಿನ್ಮಾ ವಿಲ್ ಲವ್ ಯು ಟಾಟಾ ಹೇಳಿದಾರಲ್ವ ಯು ಟೇಕ್ ಕೇರ್ ಆಫ್ ಯುವರ್ ಬಿಸ್ನೆಸ್ ಬಿಸ್ನೆಸ್ ವಿಲ್ ಟೇಕ್ ಕೇರ್ ಆಫ್ ಯು ಸೊ ಅಲ್ಲೇ ಇರುತ್ತೆ ಆಮೇಲೆ ಬಿ ಆನೆಸ್ಟ್ ಹತ್ತು ರೂಪಾಯಿ ಕೊಡ್ತಾರೆ ಹೇಳ್ಬಿಡಿ ನೀವು ಸಾವಿರ ರೂಪಾಯಿ ಕೊಡೋನಿಗೆ ನೀವು ಫ್ರ್ಯಾಂಕಾಗಿ ಹೇಳ್ಬಿಡಿ ಅಣ್ಣ ನಾನು ತಿಳಿಯೋದು ಹತ್ತು ರೂಪಾಯಿ ಸ್ಮೈಲ್ ಮಾಡಿ ನಿಂತ್ಕೊಳ್ಳಿ ಖಂಡಿತ ಅದಕ್ಕೆ ಓಕೆ ಆಗುತ್ತೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿ ಹತ್ತು ರೂಪಾಯಿ ಕೊಡೋದಿದೆಯಲ್ಲ ಯು ವಿಲ್ ಲೂಸ್ ಯುವರ್ ಇಮೇಜ್ ಆ ಟೈಮಿಗೆ ನೀವು ಕಿಲಾಡಿ ಅನ್ನಿಸ್ಕೋಬೋದು ಆಮೇಲೆ ಯು ಲೂಸ್ ಯುವರ್ ಇಮೇಜ್ ಯಾರಿಗೆ ಕೊಡಬೇಕು ಗ್ಯಾಪ್ನ ಮಾಡಿ ಗ್ಯಾಪ್ನ ಮಾಡಿಕೊಂಡು ದುಡ್ಡು ಬಂದಾಗ ಕೊಟ್ಬಿಡಿ ಕೊಟ್ಬಿಟ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕಾ ಸಾರಿ ಹೇಳ್ಬೇಕಾ ಹೇಳಿ ಯು ವಿಲ್ ಬಿ ಎ ಜೆಂಟ್ಲ್ ಮ್ಯಾನ್ ಇದೆಲ್ಲ ನನ್ನ ಪರ್ಸ್ನಲ್ ಅನುಭವಗಳು ನಾನು ನಿಮ್ಮ ಇದ್ದೀನಿ ಯಾಕಂದರೆ ಇಂಡಸ್ಟ್ರಿ ಒಬ್ಬರು ಸೊತ್ತಲ್ಲ ಟೈಮು ಈ ರಾಜ್ ಕಪೂರ್ ಅವರು ನಮ್ಮ ತಾಯಿ ಹೇಳ್ತಾರೆ ತೊಡೆ ಮೇಲೆ ಕುಂಡಿಸ್ಕೊಂಡು ನಾನು ನಿಮ್ಗೆ ಆ ಪಿಕ್ಚರ್ ನೋಡಿದ್ದೀನಿ ಅಂತ ಈಗ ನಾವು ನಮ್ಮ ಮಕ್ಕಳನ್ನ ಕುಂಡಿಸ್ಕೊಂಡು ರಾಜ್ ಕಪೂರ್ ಅವ್ರದ್ದು ಸಿನಿಮಾಗಳನ್ನ ನೋಡ್ತೀವಿ ಇವತ್ತೂ ಅವ್ರು ಮಾಡಿರೋ ಸಿನ್ಮಾಗಳೆಲ್ಲ ಸೂಪರ್ ಎಕ್ಸ್ಟ್ರಾಡಿನರಿ ಸಿನ್ಮಾಗಳು ಆ ರೀತಿ ಇರಬೇಕು ಹುಷ ಈಗಿನ ಜನ್ರೇಷನ್ ಸಿನಿಮಾ ನೋಡಿ ಖುಷಿ ಪಡ್ತಾರೆ ಮುಂದೆ ಬರೋರು ಅದನ್ನು ನೋಡಿ ಖುಷಿ ಪಡ್ತಾರೆ ಆ ರೀತಿ ಇರಬೇಕು ನಮ್ಮ ಸಾಧನೆಗಳು ಅಷ್ಟೇ ಆ ಟೈಮ್ಗೆ ಯಾರ್ಯಾರೋ ಬರ್ತಾ ಇರ್ತಾರೆ ನಿಮ್ಗೆ ಆಗಿದ್ದು ಒಳ್ಳೆ ಅನುಭವಗಳನ್ನ ಇವತ್ತು ಮೀಡಿಯಾ ಜೊತೆ ಹಂಚ್ಕೊಳ್ಳೋದ್ರಿಂದ ಅದು ಇನ್ನೊಬ್ರಿಗೆ ಆಗುತ್ತೆ ಸೊ ತುಂಬ ಇದೆ ಮಾತಾಡೋದು ಕಮ್ಮಿಂಗ್ ಡೇಸಲ್ಲಿ ಕಮ್ಮಿಂಗ್ ಇದರಲ್ಲಿ We will talk. Thank you. Good luck.